हेलो स्टूडेंट्स वेलकम टू साई स्टडी सर्कल इवत्तु नानु अडवांस्ड कॉर्पोरेट अकाउंटिंग फोर्थ सेमिस्टर बीकॉम नोरिगे नानु मर्जर्स एंड अक्विजिशन अल्लि ओंदु प्रॉब्लम माडोण ओकेना ई मर्जर्स एंड अक्विजिशन अल्लि अमालगमेशन बाय मर्जर अमालगमेशन बाय मर्जर अन्नो कॉन्सेप्ट मेले ओंदु प्रॉब्लम माडोण आ प्रॉब्लम नल्लि नानु थियरी कूड एक्सप्लेन माड्तीनि सो फर्स्ट क्वेश्चन एनिदे अंत नोडोण The following are the balance sheet of P company and S company as on 31st March 2019. Equity share capital, 14% preference share capital, general reserve, export profit reserve, investment allowance reserve, profit and loss account, 13% debentures of 100 each, current liabilities, land and building, plant and machinery, furnitures, fixtures, Investments, stock, debtors, cash at bank. P Limited taken over S Limited on 1st of April 2015. P Limited discharged the purchase consideration as below. Issued 35,000 equity shares of 10 each at par to equity shareholders of S Company. Issued 15% preference shares of 100 each to discharge the preference shares of S Limited at 10% premium. The debentures of S Limited will be converted into equivalent number of debentures of P Limited. The statutory reserve of S Limited, that is export profit reserve, investment allowance reserve, are to be continued for 3 years. So, 3 more years. You are required to show the journal entries and balance sheet in the books of P Limited, that is transferee company, that is purchasing company, under amalgamation in the nature of merger method ಅಂತ ಹೇಳಿದಾನೆ ನೋಡಿ amalgamation by merger method ಅಲ್ಲಿ ನಾವು ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ನಮಗೆ ನಾವು PC ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮಾಡೋಣ ಅಂದ್ರೆ ಇಲ್ಲಿ ಪಿ ಕಂಪನಿ ಎಸ್ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ ಆ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಲಯಬಿಲಿಟೀಸ್ ಗೆ ಪಿ ಕಂಪನಿ ಎಸ್ ಕಂಪನಿಗೆ ಏನೇನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ಸ್ ಅನ್ನ ಕೊಡ್ತಾ ಇದೆ ಎಷ್ಟು ಶೇರ್ಸ್ ಕೊಡ್ತಾ ಇದೆ ಅಂದ್ರೆ 35,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಕೊಡ್ತಾ ಇದ್ದಾರೆ ಅಲ್ಲಿಗೆ 3,50,000 ರುಪೀಸ್ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಪಿ ಕಂಪನಿ ಎಸ್ ಕಂಪನಿಗೆ ಕೊಡ್ತಾ ಇದೆ ಹಾಗೆ ನಮಗೆ ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರಂತೆ ನೋಡಿ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ 10% ಪ್ರೀಮಿಯಂಗೆ ಕೊಡ್ತಾ ಇದ್ದಾರೆ ನೋಡಿ 1,70,000 ರುಪೀಸ್ ಅಷ್ಟು ಏನಿದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಎಸ್ ಕಂಪನಿನಲ್ಲಿ ಅದಕ್ಕೆ 10% ಪ್ರೀಮಿಯಂ ಅನ್ನ ಕೊಡ್ತಾ ಇದ್ದಾರಂತೆ ಅಂದ್ರೆ 1,70,000 ರುಪೀಸ್ ಮೇಲೆ 10% ಅಂದ್ರೆ 17,000 ಬರುತ್ತೆ ಅಲ್ಲಿಗೆ 1,87,000 ರುಪೀಸ್ ಅಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಪರ್ಚೇಸ್ ಕನ್ಸಿಡರೇಷನ್ ಆ 15% ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಒಟ್ಟು 5,37,000 ರುಪೀಸ್ ನಮಗೆ ಟೋಟಲ್ ಪಿಸಿ ಬಂತು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಬಂದಿದೆ ಇದು ಮೊದಲನೇ ಸ್ಟೆಪ್ ಫಸ್ಟ್ ಸ್ಟೆಪ್ ಓಕೆನಾ ಈಗ ನಮಗೆ ಆಕ್ಚುಯಲ್ ಆಗಿ ಪ್ರಾಬ್ಲಮ್ ನಲ್ಲಿ ಇದು ಮಾಡಿ ಅಂತ ಕೇಳಿಲ್ಲ ನಮಗೆ ಬಟ್ ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಯಾವುದು ಬರೋದಿಲ್ಲ ಸೊ ಈಗ ಎರಡನೇ ಸ್ಟೆಪ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಯಾರ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಸಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪಿ ಕಂಪನಿ ಇಲ್ಲಿ ಪಿ ಕಂಪನಿ ಯಾರು ಅಂತ ಹೇಳಿದ್ರೆ ಪಿ ಕಂಪನಿ ಇಸ್ ಪರ್ಚೇಸಿಂಗ್ ಕಂಪನಿ ಪಿ ಇಸ್ ಪರ್ಚೇಸಿಂಗ್ ಎಸ್ ಲಿಮಿಟೆಡ್ ಸೊ ದೇರ್ ಫೋರ್ ಇದನ್ನ ಟ್ರಾನ್ಸ್ಫರಿ ಕಂಪನಿ ಅಂತಾನು ಕರಿತೀವಿ ಏನಂತ ಹೇಳ್ತೀವಿ ಟ್ರಾನ್ಸ್ಫರಿ ಕಂಪನಿ ಅಂತಾನು ಹೇಳ್ತೀವಿ ಇಲ್ಲಿ ಮೊದಲನೇ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ನೋಡಿ ಬಿಸ್ನೆಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾರು ಪಿ ಕಂಪನಿಯವರು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ 5,37,000 ರುಪೀಸ್ ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ ಕಂಪನಿ ಕೊಡ್ತಾ ಇದ್ದಾರೆ ಆದ್ರೆ ನಾವ್ ಏನಂತ ಬರೀತೀವಿ ಅಂದ್ರೆ ಲಿಕ್ವಿಡೇಟರ್ ಆಫ್ ಎಸ್ ಲಿಮಿಟೆಡ್ ಅಂತ ಬರೀತೀವಿ 5,37,000 ರುಪೀಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ ಅಲ್ಲಿಗೆ
ಇಲ್ಲಿ ಏನಂತ ಬರೀತೀವಿ ನರೇಷನ್ ಅಂತ ಹೇಳಿದ್ರೆ ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಅಂತ ಬರೀತೀವಿ ಅಂದ್ರೆ ಇನ್ನು ಕೊಡಬೇಕು ಅಂತ ಹೇಳಿ ಇದು ಫಸ್ಟ್ ಜರ್ನಲ್ ಎಂಟ್ರಿ ಬರೆಯುವಂತ ವಿಧಾನ ಎರಡನೇದು ನೋಡೋಣ ಎರಡನೇ ಜರ್ನಲ್ ಎಂಟ್ರಿ ನಲ್ಲಿ ಓಕೆನಾ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಕಾಂಪ್ಲಿಕೇಶನ್ ಮಾಡೋದು ಬೇಡ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ 5,37,000 ರೂಪೀಸ್ ಎಸ್ ಕಂಪನಿ ಕೊಡಬೇಕು ಯಾರು ಪಿ ಕಂಪನಿ ಕೊಡಬೇಕು ಆ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಯಾವ್ಯಾವ ತರ ಕೊಡ್ತಾ ಇದ್ದಾರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ಹಾಗೆ ಪ್ರಿಫರೆನ್ಸ್ ಶೇರ್ಸ್ 15% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ ಯಾರು ಕೊಡಬೇಕು ಎಸ್ ಲಿಮಿಟೆಡ್ ಕೊಡಬೇಕು ಅದಕ್ಕೆ ಲಿಕ್ವಿಡೇಟರ್ ಆಫ್ ಎಸ್ ಲಿಮಿಟೆಡ್ ಡೆಬಿಟ್ ಎಸ್ ಕೊಡಬೇಕು 5,37,000 ಏನೇನ್ ಕೊಡ್ತಾ ಇದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಎಸ್ ಕೊಡ್ತಾ ಇದ್ದಾರೆ ಅಂದ್ರೆ 3,50,000 ರೂಪೀಸ್ ಕೊಡ್ತಾ ಇದ್ದಾರೆ ಹಾಗೆ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಕೊಡ್ತಾ ಇದ್ದಾರೆ 1,87,000 ರೂಪೀಸ್ ಕೊಡ್ತಾ ಇದ್ದಾರೆ ಅಲ್ಲಿಗೆ ಇಲ್ಲಿ ನರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಪಿಸಿ ಡಿಸ್ಚಾರ್ಜ್ಡ್ ಅಂತ ಹೇಳ್ತೀವಿ ಅಂದ್ರೆ ಪಿಸಿ ನ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಇದು ಪಿ ಕಂಪನಿ ಎಸ್ ಕಂಪನಿಗೆ ಇಷ್ಟು ಕೊಡಬೇಕಾಗಿತ್ತು ಇಷ್ಟು ಕೊಟ್ಟಿದ್ದಾರೆ ಅದು ಜರ್ನಲ್ ಎಂಟ್ರಿ ಬಂತು ಈಗ ಮೂರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಎಸ್ ಕಂಪನಿನ ಪರ್ಚೇಸ್ ಮಾಡಿರೋದ್ರಿಂದ ಯಾವ್ಯಾವ ಅಸೆಟ್ಸ್ ಎಸ್ ಕಂಪನಿಗೆ ಬರ್ತಾ ಇದೆ ನೋಡಿ ಎಲ್ಲ ಅಸೆಟ್ಸ್ ನು ತಗೊಂಡೋಗಿದಾರಂತೆ ಹಾಗಾದ್ರೆ ಆಲ್ ಅಸೆಟ್ಸ್ ಆಫ್ ಎಸ್ ಲಿಮಿಟೆಡ್ ಡೆಬಿಟ್ ನೋಡಿ ಎಸ್ ಕಂಪನಿನಲ್ಲಿ ಟೋಟಲ್ ಅಸೆಟ್ಸ್ ಬಂದು 6,60,000 ರೂಪೀಸ್ ಇದೆ ಎಷ್ಟಿದೆ 6,60,000 ರೂಪೀಸ್ ಇದೆ ಹಾಗೆ ಎಲ್ಲ ಲಯಬಿಲಿಟೀಸ್ ನು ತಗೊಂಡೋಗ್ತಾ ಇದಾರೆ ಹಾಗಾದ್ರೆ ಸರ್ ಏನೇನ್ ಲಯಬಿಲಿಟೀಸ್ ತಗೊಂಡೋಗ್ತಾರೆ ಅದನ್ನ ನಾವು ಪ್ರಾಬ್ಲಮ್ ನೋಡಿದ್ರೆ ಮೊದಲನೇದು ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ ನ ತಗೊಂಡೋಗ್ತಾ ಇದಾರೆ ಎಷ್ಟು ರೂಪಾಯಿ ತಗೊಂಡೋಗ್ತಾ ಇದಾರೆ ಅಂದ್ರೆ 20,000 ರೂಪೀಸ್ ಇದೆ ಅದನ್ನ ತಗೊಂಡೋಗ್ತಾ ಇದಾರೆ ಹಾಗೆ ಇನ್ವೆಸ್ಟ್ಮೆಂಟ್ ಅಲವೆನ್ಸ್ ರಿಸರ್ವ್ ಅಂತ ಇದೆ ಇದು ಎಷ್ಟಿದೆಯಪ್ಪ ಅಂದ್ರೆ 10,000 ರೂಪೀಸ್ ಇದೆ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಇದನ್ನು ಕೂಡ ತಗೊಂಡೋಗ್ತಾ ಇದಾರೆ 50,000 ರೂಪೀಸ್ಗೆ ತಗೊಂಡೋಗ್ತಾ ಇದಾರೆ 13% ಡಿಬೆಂಚರ್ಸ್ ನ ತಗೊಂಡೋಗ್ತಾ ಇದಾರೆ ಅದೆಷ್ಟಿದೆಯಪ್ಪ ಅಂದ್ರೆ 35,000 ರೂಪೀಸ್ ಇದೆ ಹಾಗೆ ಕರೆಂಟ್ ಲಯಬಿಲಿಟೀಸ್ ಕೂಡ ಇದೆ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಎಸ್ ಕಂಪನಿನಲ್ಲಿದೆ 50,000 ಇದೆ ಸರ್ ಜನರಲ್ ರಿಸರ್ವ್ ಇದೆ ಅಲ್ವಾ ಯಾಕೆ ಜನರಲ್ ರಿಸರ್ವ್ ನ ತಗೊಂಡಿಲ್ಲ ಅದನ್ನ ಮುಂದಕ್ಕೆ ಹೇಳ್ತೀನಿ ಈಗ ನಿಮಗೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಲ್ಲಿ ಏನ್ ಬಿಸ್ನೆಸ್ ಪರ್ಚೇಸ್ ಡೆಬಿಟ್ ಮಾಡಿದ್ರಿ ಅದನ್ನ ಇಲ್ಲಿ ಕ್ರೆಡಿಟ್ ಮಾಡೋಣ ಏನಕ್ಕೆ ಅಂತ ಹೇಳ್ತೀನಿ ನಾನು ಓಕೆನಾ 5,37,000 ನೋಡಿ ಒಂದ್ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ನೀಟಾಗಿ ಜ್ಞಾಪಕ ಇಟ್ಕೋಣ ನೋಡಿ ಟೋಟಲ್ ಅಸೆಟ್ಸ್ ಪಿ ಕಂಪನಿಗೆ ಬರ್ತಾ ಇರೋದು 6,60,000 ಕರೆಕ್ಟಾ ನಮ್ಮ ಲಯಬಿಲಿಟೀಸ್ ಎಲ್ಲ ಟೋಟಲ್ ಮಾಡಿದ್ರೆ 50,85,85 1,35,1,65 ಅಲ್ಲಿಗೆ 6,60,000 ಅಸೆಟ್ಸ್ ಇದೆ 1,35,000 ಲಯಬಿಲಿಟೀಸ್ ಇದೆ ಹಾಗಾದ್ರೆ ಇನ್ನ ನಮ್ಗೆ ಎಷ್ಟು ಬರಬೇಕು 5,25,000 ಕೊಡಬೇಕು ಹೌದಾ ನಮಗೆ ಕಂಪನಿಯಿಂದ ಬರಬೇಕಾಗಿರೋದು ಯಾರಿಗೆ ಕೊಡ್ತಾರೆ ಪಿ ಕಂಪನಿಯಿಂದ ಓಕೆ ಪಿ ಕಂಪನಿಗೆ ಎಷ್ಟು ಅಸೆಟ್ಸ್ ಬರ್ತಾ ಇದೆ ನೆಟ್ ಅಸೆಟ್ ಅಂದ್ರೆ 5,25,000 ಬರ್ತಾ ಇದೆ ಅಂದ್ರೆ ನಾವು ಎಸ್ ಕಂಪನಿಗೆ 5,25,000 ಕೊಡಬೇಕು ಆದ್ರೆ ಎಷ್ಟು ಕೊಡ್ತಾ ಇದೀವಿ 5,37,000 ಕೊಡ್ತಾ ಇದೀವಿ ನೋಡಿ 5,37,000 ಕೊಡ್ತಾ ಇದೀವಿ ಕರೆಕ್ಟಾ ಹಾಗಾದ್ರೆ 5,37,000 ರೂಪೀಸ್ ಕೊಟ್ರೆ ಏನ್ ಎತ್ತು ಏನ್ ಎಷ್ಟಾಗುತ್ತೆ ಅನ್ನೋದು ನೋಡೋಣ ಓಕೆನಾ 5,37,000 ಅಂತ ಹೇಳಿದ್ರೆ ಈಗ ಇದ್ ಕಡೆ ಇನ್ನೂ ಒಂದ್ಸರಿ ಟೋಟಲ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ 7, 2, 1, 4, 9, 10, 18, 20, 22, 7,02,000 ರೂಪಾಯಿ ಕೊಡ್ತಾ ಇದೀವಿ ಎಷ್ಟು ಕೊಡ್ತಾ ಇದೀವಿ 7,02,000 ರೂಪಾಯಿ
6,60,000 ರೂಪಾಯಿಗೆ ನಾವು ಎಷ್ಟು ಕೊಡ್ತಾ ಇದೀವಿ 7,02,000 ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಕೊಡ್ತಾ ಇದೀವಿ ನೀವೇ ಹೇಳಿ ಪರ್ಚೇಸಿಂಗ್ ಕಂಪನಿ 6,60,000 ರೂಪಾಯಿ ಅಸೆಟ್ಸ್ ಕೊಟ್ಟು ಲಯಬಿಲಿಟೀಸ್ ಒಟ್ಟು ನಾವು 7,02,000 ರೂಪಾಯಿ ಬೆನಿಫಿಟ್ ಅನ್ನು ಎಸ್ ಕಂಪನಿ ಕೊಡ್ತಾ ಇದೀವಿ ಹಾಗಾದ್ರೆ ಇನ್ನು 42,000 ರೂಪಾಯಿ ಅಷ್ಟು ಏನು ಪಿ ಕಂಪನಿಗೆ ಲಾಸ್ ಆಗ್ತಾ ಇದೆ ಹೌದಾ ಇಲ್ವೋ ಯಾಕೆಂದ್ರೆ 6,60,000 ಕೊಡಬೇಕಾಗಿತ್ತು 7,02,000 ಕೊಡ್ತಾ ಇದೀವಿ ಹಾಗಾದ್ರೆ 42,000 ಲಾಸ್ ಆಗ್ತಾ ಇದೆ ಇದನ್ನ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತೀವಿ ಈ ಕ್ಯಾಪಿಟಲ್ ಲಾಸ್ ನ ಎಲ್ಲ ಅಡ್ಜಸ್ಟ್ ಮಾಡೋದು ಅಂತ ಹೇಳಿದ್ರೆ ನಾನು ಜನರಲ್ ರಿಸರ್ವ್ ಅಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಯಾವಾಗಲೂ ಜನರಲ್ ರಿಸರ್ವ್ ಅಲ್ಲೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀನಿ ಇದನ್ನೇ ಕಂಡುಹಿಡಿದಿರೋದು ಡೆಬಿಟ್ ಮಾಡ್ತೀನಿ ಅಲ್ಲಿಗೆ ನಮಗೆ ಏನ್ ಬಂತು 42,000 ರೂಪೀಸ್ ಪಿ ಕಂಪನಿಗೆ ಲಾಸ್ ಆಗಿದೆ ಆ ಲಾಸ್ ಅನ್ನ ಎಲ್ಲ ಅಡ್ಜಸ್ಟ್ ಮಾಡಿದೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದೀವಿ ಕ್ಲಿಯರ್ ಆಯ್ತಾ ಎಲ್ಲರಿಗೂ ಓಕೆ ಫೈನ್ ಈಗ ನಾಲ್ಕನೇ ಜರ್ನಲ್ ಎಂಟ್ರಿ ಏನ್ ಮಾಡೋದು ನೋಡಿ ನಾಲ್ಕನೇ ಜರ್ನಲ್ ಎಂಟ್ರಿನ ನಾವು ಏನಂತ ಬರಿತೀವಿ ಅಂತ ಹೇಳಿದ್ರೆ 13% ಡಿಬೆಂಚರ್ಸ್ ಕೊಡ್ತಾ ಇದ್ವಿ 13% ಡಿಬೆಂಚರ್ಸ್ ಆಫ್ ಎಸ್ ಕಂಪನಿ ಇದು ಡೆಬಿಟ್ ಮಾಡ್ತೀವಿ ಎಷ್ಟಿದೆ ಡಿಬೆಂಚರ್ಸ್ ಅಂತ ಹೇಳಿದ್ರೆ 35,000 ಇದೆ ಈ ಡಿಬೆಂಚರ್ ಹೋಲ್ಡರ್ಸ್ ಎಸ್ ಕಂಪನಿನಲ್ಲಿ ಇರೋರು ಏನಾಗ್ತಾ ಇದ್ರಂತೆ ಅವರು ಪಿ ಕಂಪನಿಯಲ್ಲಿ ಇರ್ತಕ್ಕಂಥ ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಅದಕ್ಕೆ 13% ಡಿಬೆಂಚರ್ಸ್ ಆಫ್ ಎಸ್ ಲಿಮಿಟೆಡ್ ಡೆಬಿಟ್ ಟು 13% ಡಿಬೆಂಚರ್ಸ್ ಆಫ್ ಪಿ ಲಿಮಿಟೆಡ್ ಆಗೋಗ್ತಾ ಇದ್ದಾರೆ ಸೊ ಇನ್ಮೇಲಿಂದ ಅವರು ಯಾರು 13% ಡಿಬೆಂಚರ್ಸ್ ಎಸ್ ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಅವರು ಡಿಬೆಂಚರ್ ಹೋಲ್ಡರ್ಸ್ ಆಫ್ ಪಿ ಕಂಪನಿ ಆಗಿ ಕನ್ವರ್ಟ್ ಆಗ್ತಾರೆ ನೋಡಿ ಈ ನಾಲ್ಕು ಜರ್ನಲ್ ಎಂಟ್ರೀಸ್ ನಾವು ಇನ್ಕಾರ್ಪೊರೇಷನ್ ಜರ್ನಲ್ ಎಂಟ್ರೀಸ್ ಅಂತ ಕರಿತೀವಿ ಏನಂತ ಕರಿತೀವಿ ಇನ್ಕಾರ್ಪೊರೇಷನ್ ಜರ್ನಲ್ ಎಂಟ್ರೀಸ್ ಹಾಗಾದ್ರೆ ಸರ್ ಇದಾದ್ಮೇಲಿಂದ ಇನ್ನೇನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ ಓಕೆನಾ ಈಗ ಬ್ಯಾಲೆನ್ಸ್ ಶೀಟ್ ಯಾವ ಕಂಪನಿನಲ್ಲಿ ಕೇಳಿರೋದು ಪರ್ಚೇಸಿಂಗ್ ಕಂಪನಿ ಅಂದ್ರೆ ಪಿ ಕಂಪನಿ ನಾನು ಬ್ಯಾಲೆನ್ಸ್ ಶೀಟ್ ಬರೀತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಏನು ಆತರ ಇಲ್ಲ ಓಕೆನಾ ಬ್ಯಾಲೆನ್ಸ್ ಶೀಟ್ ಆಫ್ ಪಿ ಲಿಮಿಟೆಡ್ ಆಫ್ಟರ್ ಮರ್ಜರ್ ಓಕೆನಾ ಈಗ ನಾನು ಅಸೆಟ್ಸ್ ಲಯಬಿಲಿಟೀಸ್ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ಕ್ಲೀನ್ ಆಗಿ ಬರೀ ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಬರಿತೀವಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಇದರಲ್ಲಿ ಮೊದಲನೆಯದು ಶೇರ್ ಹೋಲ್ಡರ್ಸ್ ಫಂಡ್ ಏನಿದು ಶೇರ್ ಹೋಲ್ಡರ್ಸ್ ಫಂಡ್ ಇದರಲ್ಲಿ ಫಸ್ಟ್ ಒನ್ ಬಂದು ಶೇರ್ ಕ್ಯಾಪಿಟಲ್ ನೋಡಿ ಶೇರ್ ಕ್ಯಾಪಿಟಲ್ ಅಲ್ಲಿ ಮೊದಲನೆಯದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕರೆಕ್ಟಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪಿ ಕಂಪನಿನಲ್ಲಿ ಎಷ್ಟಿತ್ತು ಎಸ್ ಕಂಪನಿನಲ್ಲಿ ಎಷ್ಟಿತ್ತು ಅವೆರಡನ್ನು ಮರ್ಜ್ ಮಾಡಿ ನೋಡಿ ಪಿ ಕಂಪನಿನಲ್ಲಿ 5,00,000 ಇತ್ತು ಎಸ್ ಕಂಪನಿನಲ್ಲಿ ಎಷ್ಟು ಕೊಡ್ತಾ ಇದೀವಿ 3,50,000 ಕೊಡ್ತಾ ಇದ್ದೀವಿ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 8,50,000 ರುಪೀಸ್ ಆಯ್ತು ಹಾಗೆ ಪ್ರಿಫರೆನ್ಸ್ ಶೇರ್ಸ್ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪಿ ಕಂಪನಿನಲ್ಲಿ ಒಟ್ಟು 2,20,000 ರುಪೀಸ್ ಇದ್ದಾರೆ ಹಾಗೆ ಎಸ್ ಕಂಪನಿನಲ್ಲಿ ಎಷ್ಟು ಕೊಡ್ತಾ ಇದೀವಿ 1,87,000 ರುಪೀಸ್ ಕೊಡ್ತಾ ಇದೀವಿ ಸೊ ಟೋಟಲ್ 4,07,000 ರುಪೀಸ್ ಬರ್ತಾ ಇದೆ ಸೊ ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಮುಗೀತು ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಮೊದಲನೇ ಪಾಯಿಂಟ್ ನಮಗೆ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ ಇದರಲ್ಲಿ ಪಿ ಕಂಪನಿ ಎಷ್ಟಿದೆಯಪ್ಪ ಅಂದ್ರೆ 30,000 ಇದೆ ಎಸ್ ಕಂಪನಿ ಇದು 20,000 ಇದೆ ಟೋಟಲ್ 50,000 ರುಪೀಸ್ ಆಯ್ತು ಓಕೆನಾ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ ಬರೀ ಎಸ್ ಕಂಪನಿ ಮಾತ್ರ ಇದೆ 10,000 ರುಪೀಸ್ ನ ಔಟರ್ ಕಾಲಮ್ ಅಲ್ಲಿ ಹಾಕೋಣ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ಪಿ ಕಂಪನಿನಲ್ಲಿ 75,000 ಇದೆ ಎಸ್ ಕಂಪನಿನಲ್ಲಿ 50,000 ಇದೆ ಟೋಟಲ್ 1,25,000 ಆಯ್ತು ಓಕೆನಾ ಅಲ್ಲಿಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಲ್ಲ ಆಯ್ತು
ಇನ್ನೊಂದೇ ಒಂದು ಪಾಯಿಂಟ್ ಇದೆ, ಅದನ್ನೇ ಜನರಲ್ ರಿಸರ್ವ್ ಅಂತ ಹೇಳ್ತೀನಿ. ಇದೊಂದನ್ನ ನಾನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೊಳ್ತೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆನಾ? ಈಗ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿಲಿ ನಮ್ಗೆ ಮೂರ್ ಐಟಮ್ ಬರುತ್ತೆ. ಒಂದು ಲಾಂಗ್ ಟರ್ಮ್ ಲೋನು, ಸೆಕ್ಯೂರ್ಡ್ ಲೋನು, ಡಿಬೆಂಚರ್ಸ್, ಮತ್ತೆ ಇನ್ನೇನ್ ಬರುತ್ತೆ, ಅನ್ಸೆಕ್ಯೂರ್ಡ್ ಲೋನ್ ಬರುತ್ತೆ. ಓಕೆನಾ? ಇಲ್ಲಿ ನಮಗೆ ಡಿಬೆಂಚರ್ಸ್ ಒಂದೇ ಪಾಯಿಂಟ್ ಇರೋದು. ಸೊ 13% ಡಿಬೆಂಚರ್ಸ್ ಇದ್ದಾರೆ. ಈ 13% ಡಿಬೆಂಚರ್ಸ್ ಅಲ್ಲಿ ಪಿ ಕಂಪನಿನಲ್ಲಿ 50,000 ಇದ್ದಾರೆ, ಎಸ್ ಕಂಪನಿನಲ್ಲಿ 35,000 ಇದ್ದಾರೆ. ಟೋಟಲ್ 85,000 ಆಯ್ತು. ಅಲ್ಲಿಗೆ ನಾನ್ ಕರೆಂಟ್ ಲಯಬಿಲಿಟಿ ಮುಗೀತು. ಮೂರನೇದು ಲಾಸ್ಟ್ ಒಂದು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಪಿ ಕಂಪನಿನಲ್ಲಿ 65,000, ಎಸ್ ಕಂಪನಿನಲ್ಲಿ 50,000. ಟೋಟಲ್ 1,15,000 ರುಪೀಸ್ ಬಂತು. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಬೇಕು. ನಾನು ಟೋಟಲ್ ಮಾಡಲ್ಲ, ಯಾಕೆ ಅಂದ್ರೆ ನನಗೆ ಜನರಲ್ ರಿಸರ್ವ್ ಏನಾಗಿದೆ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೋರಿಸಬೇಕಾಗುತ್ತೆ. ಬರುತ್ತಾ ಇಲ್ವಾ ನೋಡೋಣ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಎರಡು ತರ ಅಸೆಟ್ಸ್ ಬರುತ್ತೆ. ಒಂದು ನಾನ್ ಕರೆಂಟ್ ಅಸೆಟ್ಸ್. ಏನಿದು ನಾನ್ ಕರೆಂಟ್ ಅಸೆಟ್ಸ್? ಇದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ನೋಡಿ. ಫಿಕ್ಸ್ಡ್ ಅಸೆಟ್ಸ್ ಒಟ್ಟು ಪಿ ಕಂಪನಿನಲ್ಲಿ ಎಷ್ಟಿದೆ, ಎಸ್ ಕಂಪನಿನಲ್ಲಿ ಎಷ್ಟಿದೆ. ಓಕೆನಾ? ಹಾಗೆ ಎರಡನೇದು ಕರೆಂಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಪಿ ಕಂಪನಿಲಿ ಎಷ್ಟಿದೆ, ಎಸ್ ಕಂಪನಿಲಿ ಎಷ್ಟಿದೆ. ಓಕೆನಾ? ಇದು ಎರಡು ಟೋಟಲ್ ಮಾಡೋಣ. ಅಂದ್ರೆ ಎರಡೂ ಕಂಪನಿದು ಫಿಕ್ಸ್ಡ್ ಅಸೆಟ್ಸ್, ಎರಡೂ ಕಂಪನಿದು ಟೋಟಲ್ ಅಸೆಟ್ಸ್ ಐ ಮೀನ್ ಕರೆಂಟ್ ಅಸೆಟ್ಸ್ ಎರಡು ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ 9,90,000 ರುಪೀಸ್ ಪಿ ಕಂಪನಿಲಿದೆ, ಎಸ್ ಕಂಪನಿನಲ್ಲಿ 6,60,000 ಇದೆ. ಇವೆರಡು ಟೋಟಲ್ ಮಾಡಿದ್ರೆ 16,50,000 ರುಪೀಸ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರ್ತಾ ಇದೆ. ಓಕೆನಾ? ಇದನ್ನ ಆಮೇಲೆ ಹಾಕೋಣ. ಬೇಕಾದ್ರೆ ಅಸೆಟ್ಸ್ ಮಾಡೋದು ತುಂಬಾ ಈಸಿ. ಎರಡು ಕಂಪನಿದು ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಇದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎರಡು ಕಂಪನಿದು ಪಿ ಮತ್ತೆ ಎಸ್ ದು ಟೋಟಲ್ ಮಾಡಿ. ಪ್ಲಾಂಟ್ ಅಂಡ್ ಮೆಷಿನರಿ ಪಿ, ಎಸ್ ಕಂಪನಿದು. ಫರ್ನಿಚರ್ಸ್ ಅಂಡ್ ಫಿಟ್ಟಿಂಗ್ಸ್ ಹಾಕಿ, ಇನ್ವೆಸ್ಟ್ಮೆಂಟ್ಸ್ ಎರಡು ಕಂಪನಿದು ಹಾಕಿ. ಹಾಗೆ ಸ್ಟಾಕ್, ಕರೆಂಟ್ ಅಸೆಟ್, ಡೆಟಾಸ್ ಕರೆಂಟ್ ಅಸೆಟ್, ಕ್ಯಾಶ್ ಅಟ್ ಬ್ಯಾಂಕ್ ಕರೆಂಟ್ ಅಸೆಟ್ ಅವೆರಡನ್ನು ಟೋಟಲ್ ಮಾಡಿ ಹಾಕಿ. ಓಕೆನಾ? ಈಗ ನಮಗೆ ಏನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಟೋಟಲ್ ಅಸೆಟ್ಸ್ 16,50,000 ಬರ್ತಾ ಇದೆ, ಲಯಬಿಲಿಟಿ ಕೂಡ 16,50,000 ಬರಬೇಕು. ಓಕೆನಾ? ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಬರುತ್ತಾ ಇಲ್ವಾ ಚೆಕ್ ಮಾಡಿದ್ರೆ ನನಗೆ 16,50,000 ಅಲ್ಲಿ ಈ ಇಷ್ಟು ಪಾಯಿಂಟ್ ನ ಮೈನಸ್ ಮಾಡೋಣ. ಮೇಲ್ಗಡೆಯಿಂದ ಬರ್ತೀನಿ, -8,50,000, -4,07,000, -50,000, -10,000, -1,25,000, -85,000, -1,15,000. ಅಲ್ಲಿಗೆ ನನಗೆ ಡಿಫರೆನ್ಸ್ ಎಷ್ಟಪ್ಪ ಬರ್ತಾ ಇದೆ ಅಂದ್ರೆ 8,000 ಬರ್ತಾ ಇದೆ. ಓಕೆನಾ? ಈ 8,000 ರುಪೀಸ್ ನನಗೆ ಏನಂತ ಆಗಿದೆ, ಜನರಲ್ ರಿಸರ್ವ್ ಅಂತ ಆಗಿದೆ. ಹಾಗಾದ್ರೆ ಸರ್, ಈ 8,000 ರುಪೀಸ್ ನ ನನಗೆ ಬೇರೆ ತರ ಎಕ್ಸ್ಪ್ಲೇನ್ ಮಾಡ್ಕೊಡಿ ಸರ್, ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಆ ತರ ಹೇಳೋಣ ಅಂತ ಅನ್ಕೊಡಿ. ಆದಾಗ ಆವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಾನು ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಪರ್ಚೇಸಿಂಗ್ ಕಂಪನಿಗೆ ನಾವು ಟೋಟಲ್ ಎಷ್ಟಪ್ಪ ಕೊಟ್ಟಿರೋದು ಅಂದ್ರೆ 5,37,000. ಕರೆಕ್ಟಾ? ಟೋಟಲ್ ನಾವು ಕೊಟ್ಟಿರೋದು ಎಷ್ಟು? 5,37,000. ಇಲ್ಲಿ ಬರ್ದಿರ್ತೀನಿ. ಓಕೆನಾ? ನಾವು ಪಿಸಿ ಕೊಡ್ತಾ ಇರೋದು ಎಷ್ಟು? 5,37,000. ಆದ್ರೆ ನೀವು ಕ್ಲೀನ್ ಆಗಿ ಪ್ರಾಬ್ಲಮ್ ನೋಡಿದ್ರೆ, ಎಸ್ ಕಂಪನಿಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ 3 ಲ್ಯಾಕ್ಸ್ ಇದೆ. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,70,000 ಇದೆ. ಎರಡು ಸೇರಿಸಿದ್ರೆ ಎಷ್ಟಾಯ್ತು? 4,70,000 ರುಪೀಸ್ ಇದೆ. ಅಲ್ಲಿಗೆ 4,70,000 ರುಪೀಸ್ಗೆ ಎಸ್ ಕಂಪನಿಲಿ ಇರ್ತಕ್ಕಂತ 4,70,000 ಶೇರ್ ಕ್ಯಾಪಿಟಲ್ಗೆ ಪಿ ಕಂಪನಿ ಎಷ್ಟು ಕೊಡ್ತಾ ಇದೆ? 5,37,000 ಕೊಡ್ತಾ ಇದೆ. ಎಷ್ಟು ಜಾಸ್ತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ 67,000 ರುಪೀಸ್ ಜಾಸ್ತಿ ಕೊಡ್ತಾ ಇದೆ. ಹೌದಾ ಇಲ್ವೋ? ಎಸ್ ಸರ್. ಹಾಗಾದ್ರೆ ನಮ್ಮ ಹತ್ರ ಟೋಟಲ್ ರಿಸರ್ವ್, ಜನರಲ್ ರಿಸರ್ವ್ ಎಷ್ಟಿದೆ? ಇದು ಶೇರ್ ಕ್ಯಾಪಿಟಲ್ ಆಯ್ತು. ಈಗ ಜನರಲ್ ರಿಸರ್ವ್ ನೋಡೋಣ. ಜನರಲ್ ರಿಸರ್ವ್ ಪಿ ಕಂಪನಿದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಜನರಲ್ ರಿಸರ್ವ್
ಐವತ್ ಸಾವಿರ ಇದೆ ಓಕೆನಾ ಎಸ್ ಕಂಪನಿ ಇದು ಇಪ್ಪತ್ತೈದು ಸಾವಿರ ಇದೆ ಒಟ್ಟು ಎಷ್ಟಾಯ್ತು ಎಪ್ಪತ್ತೈದು ಸಾವಿರ ಇದೆ ನೋಡಿ ಒಂದು ನಿಮಿಷ ನಮಗೆ ಅಂದ್ರೆ ಪರ್ಚೇಸಿಂಗ್ ಕಂಪನಿ 4,70,000 ಕೊಡಬೇಕಾಗಿತ್ತು ಕೊಟ್ಟಿರೋದು ಎಷ್ಟು 5,37,000 67,000 ರುಪೀಸ್ ಏನಾಗಿದೆ ಲಾಸ್ ಆಗಿದೆ ಈ ಲಾಸ್ ಅನ್ನ ಯಾವುದ್ರಲ್ಲಿ ಮೈನಸ್ ಮಾಡ್ತೀರಾ ನಾವು ಜನರಲ್ ರಿಸರ್ವ್ ಅಲ್ಲಿ ಮೈನಸ್ ಮಾಡ್ತೀವಿ ನೋಡಿ 75,000ರಲ್ಲಿ ಓಕೆನಾ 67,000 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 8,000 ಬರುತ್ತೆ ಈ 8,000ನೇ ಇಲ್ಲ ಅರ್ಥ ಆಯ್ತಾ ನಿಮಗೆ ಅಂದ್ರೆ ಪರ್ಚೇಸಿಂಗ್ ಕಂಪನಿಗೆ ಏನ್ ಲಾಸ್ ಆಗಿದೆ ಆ ಲಾಸ್ ಅನ್ನ ರಿಸರ್ವ್ ಅಲ್ಲಿ ಮೈನಸ್ ಮಾಡಿದೀವಿ ಇಲ್ಲಿ ಜನರಲ್ ರಿಸರ್ವ್ ಅಂತ ಹೇಳಿ ಪಿ ಕಂಪನಿಯಲ್ಲಿ 50,000 ಎಸ್ ಕಂಪನಿಯಲ್ಲಿ 25,000 75,000 ಹಾಕಿಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನಮಗೆ ಲಾಸ್ ಆಗಿದೆ ಎಸ್ ಕಂಪನಿನ 4,70,000 ರುಪೀಸ್ ಶೇರ್ ಕ್ಯಾಪಿಟಲ್ ಗೆ 5,37,000 ರುಪೀಸ್ ಕೊಟ್ಟಿರೋದ್ರಿಂದ ನಮಗೆ 67 ಲಾಸ್ ಆಗಿದೆ ಆ 67,000 ರುಪೀಸ್ ಅನ್ನ ನಾವು ರಿಸರ್ವ್ ಅಲ್ಲಿ ಏನ್ ಮಾಡ್ಕೊಂಡಿದೀವಿ ಮೈನಸ್ ಮಾಡ್ಕೊಂಡಿದೀವಿ ಅದರಿಂದ ನಮಗೆ ಇನ್ನ ರಿಸರ್ವ್ ಎಷ್ಟು ಉಳಿಯುತ್ತೆ ಪಿ ಕಂಪನಿಲಿ 8,000 ಮಾತ್ರ ಉಳಿಯುತ್ತೆ ದಯವಿಟ್ಟು ಈ ಪ್ರಾಬ್ಲಮ್ ನ ಕ್ಲೀನ್ ಆಗಿ ನಿಧಾನಕ್ಕೆ ಪೌಸ್ ಮಾಡ್ಕೊಂಡು ಮಾಡಿ ನೋಡಿ ಖಂಡಿತ ಅರ್ಥ ಆಗುತ್ತೆ ಇದಕ್ಕೆ 14 ಅಲ್ಲ 15 ಮಾರ್ಕ್ಸ್ ಬರುತ್ತೆ ನಿಮಗೆಲ್ಲ ಓಕೆನಾ ನನ್ನ ವಿಡಿಯೋ ದಯವಿಟ್ಟು ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದು ಅಲ್ದಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕೆಂದ್ರೆ ಇವತ್ತಿಂದ ನಾನು ಕಾರ್ಪೊರೇಟ್ ಅಕೌಂಟಿಂಗ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಹೊಸ ಹೊಸ ವಿಡಿಯೋಸ್ ರಿಲೀಸ್ ಮಾಡ್ತೀನಿ ಅದೆಲ್ಲ ಕೂಡ ನಿಮಗೆ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್